ಪ್ರತ್ಯೇಕ ಧರ್ಮ ವಿಚಾರದ ಹೇಳಿಕೆಯನ್ನ ಸಚಿವ ಡಿ ಕೆ ಶಿವಕುಮಾರ್ ಏನೋ ಸಮರ್ಥಿಸಿಕೊಂಡಿದ್ದಾರೆ. ಧರ್ಮ ಜಾತಿ ವಿಚಾರದಲ್ಲಿ ನಾವು ಕೈ ಹಾಕಬಾರದು. ಬೆಂಗಳೂರಿನಲ್ಲಿ ಸಚಿವ ಡಿ ಕೆ ಶಿವಕುಮಾರ್ ಮತ್ತೆ ಪುನರುಚ್ಚರಿಸಿದ್ದಾರೆ, ನನ್ನ ಆತ್ಮಸಾಕ್ಷಿಯಾಗಿ ಆ ಹೇಳಿಕೆ ನೀಡಿದ್ದೇನೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ನಾವು ತಪ್ಪು ಮಾಡಿರೋದು ನಮಗೆ ಅರಿವಾಗಿದೆ, ಇದನ್ನ ಬೇರೆಯವ್ರು ಹೇಗೆ ಬೇಕಾದರೂ ತಿಳಿದುಕೊಳ್ಳಲಿ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಆದರೆ ಧರ್ಮದಲ್ಲಿ ರಾಜಕಾರಣ ತಲೆ ಹಾಕಬಾರದು. ಸೂಕ್ತ ಸಂದರ್ಭದಲ್ಲಿಯೇ ನಾನು ಈ ಹೇಳಿಕೆಯನ್ನು ನೀಡಿದ್ದೇನೆ. ತೆಗಳುವವರು ತೆಗಳಲಿ, ಮಾನನಷ್ಟ ಮೊಕದ್ದಮೆ ಹಾಕೋರು ಕೂಡ ಹಾಕಲಿ, ಇದು ವಿರೋಧ ಪಕ್ಷದವ್ರಿಗೆ ಹೇಳ್ತಾ ಇಲ್ಲ, ಅವರ ಪಕ್ಷದ ನಾಯಕರಿಗೆ ಹೇಳ್ತಾ ಇದ್ದಾರೆ ಅನ್ನುವುದು ಇಲ್ಲಿ ವಿಪರ್ಯಾಸದ ಸಂಗತಿ. ಎಷ್ಟು ಸೀಟ್ ಗೆಲ್ಲಿಸಿದ್ದಾರೆ ಎಂಬ ಎಂ ಬಿ ಪಾಟೀಲ್ ಅವರ ಹೇಳಿಕೆ ಹಿನ್ನೆಲೆಯಲ್ಲಿ ನನಗೆ ಗೆಲ್ಲಿಸಿಕೊಂಡು ಬರುವಷ್ಟು ಶಕ್ತಿ ಸಾಮರ್ಥ್ಯ ನನಗಿಲ್ಲ, ನನಗಿರೋದು ಒಂದು ಓಟು ಮಾತ್ರ. ಡಿ ಕೆ ಶಿವಕುಮಾರ್, ಮಾಜಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ವೀಕ್ಷಕರೇ, ಮೋಸ್ಟ್ಲಿ ಈ ಸಣ್ಣ ಅಸಮಾಧಾನಗಳೇ ದೊಡ್ಡ ಭಿನ್ನಮತದ ಬೇಗುದಿಗೆ ಕಾರಣವಾಗುತ್ತೆ ಮತ್ತು ಊಹಾಪೋಹಗಳಿಗೆ ಕಾರಣವಾಗುತ್ತಾ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಈಗಾಗಲೇ ಕೇವಲ ಎಂ ಬಿ ಪಾಟೀಲ್ ಒಬ್ಬರೇ ಹೇಳಿಕೆ ಕೊಟ್ಟಿರೋದಲ್ಲ, ವಿನಯ್ ಕುಲಕರ್ಣಿ ಅವರು ಕೂಡ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅವ್ರ ಮಾತನ್ನು ಯಾರು ಕೇಳಲ್ಲ ಬಿಡ್ರಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಅವರ ಆಂತರಿಕ ಬೇಗುದಿಯನ್ನು ಈ ಮೂಲಕ ಹೊರಹಾಕ್ತಾ ಇದ್ದಾರಾ ಅಂತ ಕೂಡ ಅಲ್ಲಿ ಅನ್ನಿಸದೆ ಇರಲಾರದು. ರಾಜಕಾರಣಿಗಳಾಗಲಿ ಸರ್ಕಾರ ಆಗಲಿ, ಈ ಧರ್ಮದ ವಿಚಾರ, ಜಾತಿ ವಿಚಾರ, ಸಂಪ್ರದಾಯ, ಸಂಸ್ಕೃತಿ, ಪದ್ಧತಿ ಇವರೆಲ್ಲ ನಾವು ಕೈ ಹಾಕಬಾರ್ದು. ಮೊದಲಿಂದ ಏನೇನೋ ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೋ ಆಚಾರ ವಿಚಾರಗಳು ಇವೆಲ್ಲ ನಾವು ಕೈ ಹಾಕೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ನನ್ನ ಆತ್ಮಸಾಕ್ಷಿಯಾಗಿ ನಾನು ಸೇರಿ ತಪ್ಪು ಮಾಡಿದ್ದೇನೆ ಅಂತ ಬಂದೆ. ಕೆಲವರು ಅದಕ್ಕೆ ಭಾಳ ವಿಭಿನ್ನವಾಗಿ ಅರ್ಥ ಮಾಡ್ಬೋದು, ಸವಾಲುಗಳು ಎಳಿಸ್ಬೋದು, ಏನೇನು ಬರೀ ಹೇಳ್ಬೋದು. ನನ್ನ ಜೀವನದಲ್ಲಿ ನಾವು ಮಾಡಿರೋಂಥ ತಪ್ಪನ್ನು ಇದು ತಪ್ಪು ಮಾಡಿದ್ದೇವೆ ಅಂತೇಳಿ ನಾನು ಒಪ್ಕೊಂಡಿದ್ದೇನೆ. ಕ್ಷಮಾಪಣೆಯನ್ನು ಕೂಡ ನಾನು ಆ ಧರ್ಮದ ವಿಚಾರದಲ್ಲಿ ನಮ್ಮಿಂದ ನೋವಾದಂಥ ಜನರಿಗೆ ಕೇಳಿದ್ದೇನೆ. ಇದು ನಮ್ಮ ಜವಾಬ್ದಾರಿ ಅಲ್ಲ, ಅವ್ರು ಬೇಕಾದ್ರೆ ಮಾಡ್ಕೊಳ್ಬೋದು. ಮಠ ಅಂದರೆ ಮಠಗಳು ಆ ಧರ್ಮದ ವಿಚಾರದಲ್ಲಿ ಸಂಬಂಧಪಟ್ಟಂಥದ್ದು ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು. ನಾವು ರಾಜಕಾರಣ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಡಿಸ್ತಾ ಇದ್ದಾರೆ. ಶಿವಕುಮಾರ್, ಈಗಾಗಲೇ ದಿನೇ ದಿನೇ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಿ. ವಿರೋಧ ಪಕ್ಷದವರು ಮಾತ್ರನೇ ಅಸ್ತ್ರಗಳನ್ನು ಬಿಡ್ತಾರೆ ಅಂತ ಭಾವಿಸಿದರೆ ಯಾಕೋ ಉಲ್ಟಾ ಹೊಡಿತಾ ಇದೆ, ಅವರವರ ಪಕ್ಷದಲ್ಲೇ ಯಾಕೋ ಕಚ್ಚಾಟ ನಡೀತಾರೋ ಅಂತ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಇರೋದನ್ನು ನೋಡಿದರೆ ಎಂ ಬಿ ಪಾಟೀಲ್ ಮತ್ತು ವಿನಯ್ ಕುಲಕರ್ಣಿ ಅವರ ಅಸಮಾಧಾನದ ಬೇಗುದಿಯನ್ನು ತೀರಿಸಿಕೊಳ್ಳಿಕ್ಕೆ, ಹೊರಹಾಕ್ಲಿಕ್ಕೆ ಇದೊಂದು ವೇದಿಕೆ ಆಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ರಾಘವ್, ಖಂಡಿತವಾಗ್ಲೂ ಕೂಡ ಇಲ್ಲಿಯವರೆಗೆ ಹಿಂದಿನ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ತೆಗೆದುಕೊಂಡಂತಹ ಒಂದು ನಿಲುವೇನಿತ್ತು ಅದಕ್ಕೆ ಈಗ ಅಪಸ್ವರ ಕೇಳ್ಬರ್ತಾ ಇದೆ. ಇದೀಗ ಬಹಳ ಸ್ಪಷ್ಟವಾಗಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಯಾಕೆಂದರೆ ನಾವು ತಪ್ಪನ್ನು ಮಾಡಿದ್ದೇವೆ, ಧರ್ಮದ ವಿಚಾರದಲ್ಲಿ ನಾವು ರಾಜಕಾರಣವನ್ನು ಬೆರೆಸಿದ್ದು ಸರಿಯಲ್ಲ, ರಾಜಕಾರಣದಲ್ಲಿ ಬೇಕಾದರೆ ಧರ್ಮ ಇರಬೇಕು, ಆದರೆ ಧರ್ಮದಲ್ಲಿ ರಾಜಕಾರಣವನ್ನು ತರಬಾರ್ದು, ಈಗ ಅದರ ಒಂದು ತಪ್ಪಿನ ಅರಿವಾಗಿದೆ, ಇದರ ಬಗ್ಗೆ ನಾವು ಸಮುದಾಯದ ಕ್ಷಮೆಯನ್ನು ಕೂಡ ನಾನು ಕೇಳ್ತೇನೆ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅನ್ನುವಂತಹ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅಂದರೆ ಈ ಮೂಲಕ ಸಮ್ಮಿಶ್ರ ಸರ್ಕಾರದಲ್ಲಿ ಇರುವಂತಹ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಸಚಿವರ ಒಂದು ಹೇಳಿಕೆ ಈಗ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳಬೇಕಾಗತ್ತೆ. ಜೊತೆಗೆ ಇಲ್ಲಿ ರಾಘವ್, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಪ್ಪಿನ ಅಂದರೆ ನಿಜವಾಗ್ಲೂ ಕೂಡ ಅವರು ತಪ್ಪಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರಾ, ಇಲ್ಲ ಪ್ರಸ್ತುತ ನಡೀತಾ ಇರುವಂಥ ಒಂದು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಂದರೆ ಏನು ಲಿಂಗಾಯತ ಧರ್ಮದ ಒಂದು ಮತಗಳನ್ನು ಸೆಳೆಯೋದಕ್ಕಾಗಿ ಈ ಒಂದು ಹೇಳಿಕೆಯನ್ನು ಹೇಳಿದ್ದಾರಾ ಅನ್ನುವಂಥದ್ದನ್ನು ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಏಕೆಂದರೆ ಅವರೇ ಹೇಳಿದ್ದಾರೆ ಅಂದರೆ ಯಾರು ಬೇಕಾದರೆ ಅವರು ಏನು ಬೇಕಾದರೂ ತಿಳ್ಕೊಳ್ಳಬಹುದು, ನನ್ನ ಹೇಳಿಕೆಯನ್ನು ಅಂದರೆ ಕಾಂಗ್ರೆಸ್ ಪಕ್ಷದ ಇಲ್ಲಿ ನಾಯಕರೇ ತಿಳ್ಕೊಳ್ಳಬಹುದು, ಬಿ ಜೆ ಪಿ ನಾಯಕರು ನನ್ನ ಒಂದು ಹೇಳಿಕೆಯನ್ನು ತಪ್ಪಾಗಿ ಭಾವಿಸ್ಬೋದು, ಆದರೆ ಅದರ ಹಿಂದೆ ಸಾಕಷ್ಟು ಲೆಕ್ಕಾಚಾರ ಕೂಡ ಅಡಗಿದೆ ಅನ್ನುವಂಥ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಸೊ ಅದನ್ನು ಗಮನಿಸಿದಾಗ ಮತ್ತೊಂದು ಕಡೆ ಹೇಳ್ತಾರೆ, ನಾನು ಎರಡು ಕ್ಷೇತ್ರಗಳ ಮೇಲೆ ನನಗೆ ಕಣ್ಣಿಟ್ಟಿದ್ದೇನೆ ನಾನು ಅನ್ನುವಂಥ ಒಂದು ಮಾತನ್ನು ಕೂಡ ಇವತ್ತು ಹೇಳಿದ್ದಾರೆ. ಅಂದರೆ ಇದನ್ನು ಗಮನಿಸಿದಾಗ ಈ ಒಂದು ವಿಚಾರವನ್ನು ಅಂದರೆ ನಾವು ಇಲ್ಲಿ ತಪ್ಪಾಗಿದೆ ಅನ್ನುವಂಥದ್ದನ್ನು ಒಂದು ಕಡೆ ಹೇಳುವ ಮೂಲಕ ಲಿಂಗಾಯತ ಮತಗಳನ್ನು ಸೆಳೆಯುವಂಥ ಒಂದು ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಬೇಕಾಗತ್ತೆ. ಏಕೆಂದರೆ ಬಳ್ಳಾರಿ ಮತ್ತು ಶಿವಮೊಗ್ಗ
ಶಿವಮೊಗ್ಗದಲ್ಲಿ ಪ್ರಮುಖವಾಗಿ ಅವರು ಲಿಂಗಾಯತ ಮತಗಳನ್ನು ಸೆಳೆಯೋದಕ್ಕೆ ಈಗ ಮುಂದಾಗಿರುವಂಥದ್ದು, ಈ ಒಂದು ವಿಚಾರ ನಿಟ್ಟಿನಲ್ಲೇ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಇದೆ. ಸೊ ಆದರೆ ಇಲ್ಲಿ ಎರಡೂ ಕಡೆಗಳಲ್ಲಿ ನಾವು ವಿಚಾರಣೆ ಮಾಡುವ ಇದನ್ನು ಅಂದರೆ ತರ್ಜುಮೆಯನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಒಂದು ಕಡೆ ಇವರು ತಪ್ಪು ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವರು ತಪ್ಪಾಗಿ ಆತ್ಮಸಾಕ್ಷಿಯಾಗಿ ಈಗ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರಾ, ಇಲ್ಲ ಲಾಭದ ಒಂದು ಲೆಕ್ಕಾಚಾರದಲ್ಲಿ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಆದರೆ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆಯನ್ನು ನೋಡಿದ್ರೆ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಈಗ ಮತ್ತಷ್ಟು ಅಸಮಾಧಾನಗಳು ಕೂಡ ಹೇಳ್ತವೆ. ಯಾಕೆಂದರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದ ವಿಚಾರದಲ್ಲಿ ಮುಂಚೂಣಿಯಲ್ಲಿ ಇದ್ದಂಥವರು ಮಾಜಿ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಮತ್ತು ವಿನಯ್ ಕುಲಕರ್ಣಿ ಅವರು, ಸೊ ಈಗ ಅವರು ಕೂಡ ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪ್ರತ್ಯುತ್ತರವನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಅಂಶಕ್ಕೆ